ಯಾವುದೇ ದೇಶವನ್ನು ಎದುರಿಸುವ ಶಕ್ತಿ ಭಾರತಕ್ಕಿದೆ. ಮೋದಿಯವರು ಈಗಾಗಲೇ ಆಸ್ಟ್ರೇಲಿಯಾ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ, ಎಲ್ಲ ನಮ್ಮ ಬೇರೆ ಬೇರೆ ದೇಶಗಳು ಚರ್ಚೆ ಮಾಡ್ತಾ ಇದ್ದಾರೆ. ನಾವಂತೂ ನಮ್ಮ ಮೇಲೆ ದಾಳಿ ಮಾಡ್ತಾರೆ, ನಾವು ಸಹಿಸೋದಿಲ್ಲ, ಎಲ್ಲದಕ್ಕೂ ನಾವು ಸಿದ್ಧರಾಗಿದ್ದೇವೆ. ಮತ್ತೊಮ್ಮೆ ಚೀನಾ ದೇಶದ ಅಲ್ಲಿನ ಪ್ರಧಾನಿಗಳ ಬಹುಶಃ ಇದನ್ನ ಅತಿಕ್ರಮಣ ಮಾಡೋದನ್ನ ನಿಲ್ಲಿಸಬೇಕು. ವಿಶೇಷವಾಗಿ ಭಾರತ ಎಲ್ಲ ದೇಶದ ಜೊತೆಯಲ್ಲಿ ಸ್ನೇಹಮಯವಾದಂತ ಒಂದು ಸಮತೋಲನವಾದಂತ ರಾಷ್ಟ್ರವಾಗಿ ವಿಶ್ವವೇ ಶಾಂತಿಯಲ್ಲಿರಬೇಕು, ವಿಶ್ವವನ್ನ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಬೇಕನ್ನೋ ಪರಿಕಲ್ಪನೆ ಹೊತ್ತಿರತಕ್ಕಂತ ಭಾರತಕ್ಕೆ ದಾಳಿ ಮಾಡಿದರೆ ಅದು ಎದುರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ. ಮಾಹಿತಿ ಎಲ್ಲರಿಗೂ ಗೊತ್ತಿದೆ ಸರ್, ಆದರೆ ಇಂಥ ಸೂಕ್ಷ್ಮ ವಿಚಾರಗಳನ್ನ ಪ್ರಧಾನಿಗೂ ಮತ್ತು ಡಿಫೆನ್ಸ್ ಮಿನಿಸ್ಟರ್ ಮತ್ತು ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದೀವಿ. ಏನಾಗಿದೆ ಈಗಾಗಲೇ ನನಗೆ ಮಾಧ್ಯಮ ಗೊತ್ತಿರೋ ಪ್ರಕಾರ ನಮಗಿಂತ ಹೆಚ್ಚು ಸೈನಿಕರನ್ನು ಹೊರದೊಳಿಸಿದ್ವಿ, ನಾವು ಚೈನಾ ಸೈನಿಕ ಹೊರದೊಳಿಸಿದ್ವಿ. ನಮ್ಮ ಸೈನಿಕರು ವಿಶೇಷವಾಗಿ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ವಿಶೇಷವಾಗಿ ಕಾಶ್ಮೀರದ ಸ್ನೋ ಇಂಜಕರ ಪ್ರದೇಶದಲ್ಲಿ ಯುದ್ಧ ಪರಿಣಿತರಾಗಿದ್ದಾರೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ ಅಂತ ನಾನು ನೆನೆಸ್ಕೊಂಡಿದ್ದೇನೆ. ನಾವು ಯಶಸ್ವಿ ಆಗ್ತೀವಿ.